Hi friends, welcome to Solid Information Channel. ಇವತ್ತು ಒಂದು ಸೋಲಾರ್ ಸೆಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾರ್ಕೆಟಲ್ಲಿ ಸದ್ಯಕ್ಕೆ ಅವೈಲಬಲ್ ಇರೋ ಎಲ್ಲ ಸೆಲ್ಗಳು ಮೇಜರಾಗಿ ಸಿಲಿಕಾನ್ ಮೆಟೀರಿಯಲಿಂದನೇ ತಯಾರಿಸಲಾಗುತ್ತೆ. ಈ ಸಿಲಿಕಾನ್ ಮೆಟೀರಿಯಲಿಂದ ತಯಾರಿಸೋಕ್ಕೂ ಮುಂಚೆ ಸೋಲಾರ್ ಸೆಲ್ ಹೇಗೆ ಡೆವಲಪ್ ಆಗಿತ್ತು? 1839ರಲ್ಲೇ ಹೆನ್ರಿ ಬೆಕ್ಯುರಲ್ ಅನ್ನೋ ಸೈಂಟಿಸ್ಟು ಒಂದು ಬೇಸಿಕ್ ಸೋಲಾರ್ ಸೆಲ್ನ ಲ್ಯಾಬಲ್ಲೇ ಡೆವಲಪ್ ಮಾಡಿದರು. ಇದಾದ ಮೇಲೆ ಒಂದು ಫೋಟೋ ವೋಲ್ಟಾಯಿಕ್ ಸೆಲ್ ಅನ್ನೋದನ್ನು ಒಂದು ಕ್ಯಾಥೋಡ್ ರೇಪ್ ಟ್ಯೂಬ್ ರೀತಿ 1886ರಲ್ಲಿ ಆ್ಯಡಮ್ಸ್ ಅಂಡ್ ಡೇ ಅನ್ನೋ ಇಬ್ಬರು ಸೈಂಟಿಸ್ಟು ಡೆವಲಪ್ ಮಾಡಿದರು. ಥಿನ್ ಫಿಲ್ಮ್ ಸೆಲೀನಿಯಂನ ಉಪಯೋಗಿಸ್ಕೊಂಡು ಫ್ಲ್ಯಾಟ್ ಸೋಲಾರ್ ಸೆಲ್ನ 1883ರಲ್ಲೇ ಡೆವಲಪ್ ಮಾಡಿದರು. ಮತ್ತು ಇವಾಗ ಇರೋ ಒಂದು ಸೋಲಾರ್ ಸೆಲ್ ರೀತಿಯಾದ ಒಂದು ಸೆಲ್ನ 1927ರಲ್ಲೂ ಕೂಡ ಡೆವಲಪ್ ಮಾಡಿದರು. ಬಟ್ ಇವಾಗ ನಾವು ನೋಡ್ತಿರೋ ಒಂದು ಫ್ಲ್ಯಾಟ್ ಸಿಲಿಕಾನ್ ಸೆಲ್ ಏನಿದೆ, ಇದನ್ನು 1930ರಲ್ಲಿ ಡೆವಲಪ್ ಮಾಡಿದ್ರು. ಸೊ ಈ ಎಲ್ಲ ಟೈಮಲ್ಲೂ ನೀವು ಒಂದು ಏನು ಅಬ್ಸರ್ವ್ ಮಾಡಬೇಕಂದ್ರೆ, 1930ಸಿಂದ ಈಗ 2020ವರೆಗೂ ಸೋಲಾರ್ ಸೆಲ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತಾನೆ ಇದೆ. ಈವಾಗ ಇರೋ ಸೋಲಾರ್ ಸೆಲ್ ಎಫಿಷಿಯನ್ಸಿ 20%ಗಿಂತ ಜಾಸ್ತಿ ಇದೆ. ಸೋಲಾರ್ ಸೆಲ್ಗಳು ನಮಗೆ ಸೂರ್ಯನ ಕಿರಣದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಕೊಡೋ ಕೆಲಸನ ಮಾಡುತ್ತೆ. ಸೂರ್ಯನ ಕಿರಣದ ಬಗ್ಗೆ ನಿಮಗೆ ಗೊತ್ತು, ಸೂರ್ಯನ ಬೆಳಕು ಎಲ್ಲರ ಮನೆ ಮೇಲೂ ದಿನ ಬೆಳಗಾದರೆ ಸಂಜೆವರೆಗೂ ಹೊಡಿತಾನೆ ಇರುತ್ತೆ. ಈ ಬೆಳಕನ್ನು ಉಪಯೋಗಿಸ್ಕೊಂಡು ಸೋಲಾರ್ ಸೆಲ್ ವಿದ್ಯುತ್ನ ತಯಾರಿಸುತ್ತೆ. ಈ ಬೆಳಕಲ್ಲಿ ಇರೋ ವೈಟ್ ಲೈಟ್ ಅಥವಾ ವಿಸಿಬಲ್ ಲೈಟ್ನ ಉಪಯೋಗಿಸ್ಕೊಂಡು ಸೋಲಾರ್ ಸೆಲ್ ವಿದ್ಯುತ್ನ ತಯಾರಿಸುತ್ತೆ. ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ಇನ್ಫ್ರಾ ರೆಡ್ ರೇಸ್ ನಮ್ಮ ಸೋಲಾರ್ ಸೆಲ್ಗೆ ಉಪಯೋಗ ಆಗೋದಿಲ್ಲ. ಪ್ರತಿ ಒಂದು ಸೋಲಾರ್ ಸೆಲ್ಲಲ್ಲೂ ಪಾಸಿಟಿವ್ ಲೇಯರ್ ನೆಗೆಟಿವ್ ಲೇಯರ್ ಇರುತ್ತೆ. ಈ ಒಂದು ಪಾಸಿಟಿವ್ ಲೇಯರ್ ಮಾಡೋದಕ್ಕೆ ಅಥವಾ ನೆಗೆಟಿವ್ ಲೇಯರ್ ಮಾಡೋದಕ್ಕೆ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ ಬೇಕು. ಇದಕ್ಕೆ ರೈಟ್ ಚಾಯ್ಸ್ ಸಿಲಿಕಾನ್, ಯಾಕೆಂದರೆ ಸಿಲಿಕಾನಲ್ಲಿ ಇರೋ ಪರ್ಫೆಕ್ಟ್ ಲ್ಯಾಟಿಸ್ ಸ್ಟ್ರಕ್ಚರ್. ಸಿಲಿಕಾನ್ ಮೆಟೀರಿಯಲಲ್ಲಿ ಫಾಸ್ಫರಸ್ನ ಡೋಪಿಂಗ್ ಮಾಡಿದಾಗ ನಮಗೆ ಒಂದು ನೆಗೆಟಿವ್ ಲೇಯರ್ ಸಿಗುತ್ತೆ, ಅಂದರೆ ಇದರಲ್ಲಿ ಎಲೆಕ್ಟ್ರಾನ್ಸು ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಮತ್ತು ಸಿಲಿಕಾನ್ ಮೆಟೀರಿಯಲಲ್ಲಿ ಬೋರಾನ್ ಅನ್ನೋ ಮೆಟೀರಿಯಲ್ ಮೂಲಕ ಡೋಪಿಂಗ್ ಮಾಡಿದಾಗ ನಮಗೆ ಒಂದು ಪಾಸಿಟಿವ್ ಲೇಯರು ಸಿಗುತ್ತೆ. ಸೂರ್ಯನ ಬೆಳಕು ಸೋಲಾರ್ ಸೆಲ್ ಮೇಲೆ ಬಿದ್ದಾಗ ನೆಗೆಟಿವ್ ಲೇಯರ್ ಏನಿದೆ, ಫಾಸ್ಫರಸ್ ಡೋಪ್ಡ್ ಸೈಡ್, ಅಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಎಲೆಕ್ಟ್ರಾನ್ಸ್ ಮೂವ್ ಆಗೋಕ್ಕೆ ಶುರುವಾಗುತ್ತೆ. ಇಲ್ಲಿರೋ ಡಿಪ್ಲೀಷನ್ ರೀಜನ್, ಪಿ ಆ್ಯಂಡ್ ಎನ್ ಜಂಕ್ಷನ್ ಮಧ್ಯೆ ಇರೋ ಡಿಪ್ಲೀಷನ್ ರೀಜನಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಇಲ್ಲಿಂದ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಟರ್ಮಿನಲ್ ಕಡೆಗೆ ಮೂವ್ ಆಗುತ್ತೆ. ಈ ಇಫೆಕ್ಟ್ನೇ ಫೋಟೋ ವೋಲ್ಟಾಯಿಕ್ ಇಫೆಕ್ಟ್ ಅಂತ ಕರಿತೀವಿ. ಈ ರೀತಿಯಾಗಿ ಸೋಲಾರ್ ಸೆಲ್ ಮೂಲಕ ತಯಾರಾಗುವ ವಿದ್ಯುತ್ನ ಡೈರೆಕ್ಟ್ ಕರೆಂಟ್ ಪವರ್ ಅಂತ ಹೇಳ್ತೀವಿ, ಅಥವಾ DC ಪವರ್ ಅಂತ ಹೇಳ್ತೀವಿ. ಇದನ್ನು ನಾವು ಸಿಸ್ಟಮ್ ಜೊತೆ ಇಂಟಿಗ್ರೇಟ್ ಮಾಡಿ ಇಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಸ್ಟೋರ್ ಮಾಡ್ತೀವಿ. ಇನ್ನಷ್ಟು ಸೋಲಾರ್ PV ಪ್ಯಾನಲ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.